ಹಾಯ್ ಫ್ರೆಂಡ್ಸ್, ಇವತ್ತು ಕ್ರಿಸ್ಪಿ ಮತ್ತು ಟೇಸ್ಟಿಯಾದ ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಸಾಯಂಕಾಲ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮದ್ದೂರು ವಡೆ ಮಾಡಲಿಕ್ಕೆ ನಾನೊಂದು 2-3 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಆದರೆ 3 ತೊಗೊಳ್ಳಿ. 3-4 ಗಂಟೆಯಷ್ಟು ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು 2 ತೊಗೊಂಡಿದ್ದೀನಿ. ಖಾರ ಬೇಕು ಅಂತ ಹೇಳಿದರೆ 3 ತೊಗೊಬೋದು. ಒಂದು 1/4 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀಸ್ಪೂನಷ್ಟು ಉಪ್ಪು. ಆಮೇಲೆ ನೋಡ್ಕೊಂಡು ಹಾಕೋಬೇಕು, ಬೇಕು ಅಂದರೆ 1/4 ಟೀಸ್ಪೂನಷ್ಟು ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಇಟ್ಕೊಬೇಕು, ಬಿಸಿಯಾಗಿದೆ, ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ 1 ಕಪ್ಪಷ್ಟು ಅಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ನಾನು ಸೇಮ್ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೈದಾ, 1/2 ಕಪ್ಪಷ್ಟು ರವೆ. ಇದು ಚಿರಟಿ ರವೆ ಅಲ್ಲ, ಸ್ವಲ್ಪ ಮೀಡಿಯಂ ರವೆ ಇರುತ್ತಲ್ಲ ಅದು. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು. ಇದಕ್ಕೆ ಬಿಸಿ ಮಾಡ್ಕೊಂಡಿದ್ನಲ್ಲ ಆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಬಿಸಿ ಇದೆ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಹೆಂಗೆ ಮಾಡುವಾಗ ಈ ಥರ ಇಟ್ಕೊಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರಾಕಿ ಕಲಸ್ಕೊಳ್ಳೋಣ. ತುಂಬ ನೀರು ಹಾಕ್ಕೊಳ್ಳೋದು ಬೇಡ. ಈ ರೊಟ್ಟಿಗೆ ಚಪಾತಿಗೆಲ್ಲ ನಾವು ಹೇಗೆ ಇಟ್ಟು ಕಲಸ್ಕೋತೀವಿ ಆ ಥರ ಕಲಸ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಫ್ಟ್ ಆಗೋದು ಅಥವಾ ಎಣ್ಣೆ ಜಾಸ್ತಿ ಇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ನೀರು ಹಾಕ್ಕೊಂಡು ಕಲಸ್ಕೊಬೇಕು. ಎಲ್ಲ ಚೆನ್ನಾಗಿ ಕಲಸ್ಕೊಂಡಾಗಿದೆ. ಕಲಸ್ಕೊಂಡಿದ ತಕ್ಷಣ ವಡೆ ತಟ್ಟಿ ಮಾಡ್ಕೊಬೇಕು. ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡ್ಕೊಬೇಕು ಈ ಥರ. ಈ ಥರ ಬಾಳೆ ಎಲೆಯಲ್ಲಿ ತಟ್ಕೊಳ್ತಾ ಇದ್ದೀನಿ. ಇಲ್ಲ ಬಟರ್ ಪೇಪರ್ ಕವರಲ್ಲೂ ಮಾಡ್ಕೊಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ತಿನ್ನಾಗಿ ಅಥವಾ ತುಂಬ ದಪ್ಪಕ್ಕೆ ತಟ್ಕೊಳ್ಳೋದು ಬೇಡ, ಒಂದು ಮೀಡಿಯಂ ಆಗಿ ತಟ್ಕೊಬೇಕು. ಈ ಥರ ಇಷ್ಟೇ ತಿನ್ನಾಗಿ ತಟ್ಕೊಂಡ್ರೆ ಸಾಕು. ಇದೇ ಥರ ಬಟರ್ ಪೇಪರಲ್ಲೂ ಮಾಡ್ಕೊಬೋದು. ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ತುಂಬ ಬಿಸಿ ಮಾಡ್ಕೊಬೇಡಿ, ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಒಂದೊಂದೇ ಹಾಕ್ಕೊಳ್ಳೋಣ. ಒಂದು ಹಾಕಿದ ಮೇಲೆ ಸ್ವಲ್ಪ ಮೇಲೆ ಬಂದಮೇಲೆ ಇನ್ನೊಂದು ವಡೆನ ಹಾಕ್ಕೊಳ್ಳೋಣ, ಇಲ್ಲಾದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಫ್ರೈ ಆಗಿದೆ, ತೆಗೆದು ಬಿಡೋಣ. ಫ್ರೈ ಆಗಿದೆ, ತೆಗೆದು ಬಿಡೋಣ. ಮಾಡಿ ಮಾಡಿ ಇಟ್ಕೊಬೇಕು. ಕ್ರಿಸ್ಪಿಯಾದ ಮದ್ದೂರು ವಡೆ ರೆಡಿ ಇದೆ. ಇದು ಬೇಗ ಹಾಳಾಗೋದಿಲ್ಲ, ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿಕೊಂಡು ತಿನ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಸಹ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ.
ರುಚಿಯಾದ ಕ್ರಿಸ್ಪಿ ವಡೆನ ನೀವು ಸಹ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.